ಇಂಡ್ಯದಲ್ಲಿರುವಂತಹ ಒಟ್ಟು ಟ್ರ್ಯಾಕ್ಗಳನ್ನು ತಗೊಂಬಂದು ಭೂಮಿಯನ್ನು ಸುತ್ತ ಹಾಕಿದರೆ 1.5 ಸಲ ಭೂಮಿಯನ್ನು ಸುತ್ತ ಹಾಕ್ಬೋದಂತೆ. ಹೇಗೆ ಅಂದರೆ, ಭೂಮಿಯ ಒಟ್ಟು ಸುತ್ತಳತೆ 40,070 ಕಿಲೋಮೀಟರ್ ಮಾತ್ರ, ಆದರೆ ರೈಲ್ವೆ ಟ್ರ್ಯಾಕ್ಗಳ ಅಳತೆ 66,030 ಕಿಲೋಮೀಟರ್ಸ್. ಎರಡನೇ ಫ್ಯಾಕ್ಟ್, ಇಂಡಿಯಾದ ರೈಲ್ವೆ ಸ್ಟೇಷನ್ನಲ್ಲಿ ಅತಿ ಉದ್ದವಾದಂತಹ ಹೆಸರಿರುವಂತಹ ರೈಲ್ವೆ ಸ್ಟೇಷನ್ ಯಾವುದಾಗಿರ್ಬೋದು? ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ವಿಡಿಯೋದ ಲಾಸ್ಟಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತೇಳಿ ಹೇಳ್ತೀನಿ. ಗೂಗಲಲ್ಲ ಮಾಡಲಿಕ್ಕಿಲ್ಲ. ಮೂರನೇದು, ಇಂಡಿಯಾದ ಫಸ್ಟ್ ರೈಲ್ವೆ ರೂಟ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಹೇಳ್ತೇವೆ ಮುಂಬೈನಿಂದ ತಾಣೆ ತನಕ ಅಂತ ಹೇಳಿ. ಬಟ್ ಅದು ತಪ್ಪು, ಅದು ಫಸ್ಟ್ ಪ್ಯಾಸೆಂಜರ್ ಟ್ರೈನ್. ಅದಕ್ಕಿಂತಲೂ ಮುಂಚೆ ಗೂಡ್ಸ್ ಟ್ರೈನ್ ಇತ್ತು. ರೆಡಲ್ಸ್ ನಿಂದ ಚಿಡಾದಿಪೇಟೆಗೆ 1837ರಲ್ಲೇ ಗೂಡ್ಸ್ ಟ್ರೈನ್ ಇತ್ತಂತೆ. ನಾಲ್ಕನೇದು, ಇಂಡಿಯನ್ ರೈಲ್ವೇಸ್ ಪ್ರಪಂಚದ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್, ಇಲ್ಲಿ ಬಂದ್ಬಿಟ್ಟು 16 ಲಕ್ಷ ಜನರು ಕೆಲಸ ಮಾಡ್ತಾರಂತೆ. ಇದು ನಮಗೆ ಗೊತ್ತಿದ್ದಾರೆ, ಬಟ್ ನಮಗೆ ಗೊತ್ತಿಲ್ಲದೊಂದು ವಿಷಯ ಏನು ಅಂತ ಹೇಳಿದ್ರೆ, ಒಂದು ದಿನಕ್ಕೆ 2.5 ಕೋಟಿ ಜನ ಬಂದ್ಬಿಟ್ಟು ಇಂಡಿಯನ್ ರೈಲ್ವೇಸ್ ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಸಿಂಗಾಪುರ್ನ ಒಟ್ಟು ಜನಸಂಖ್ಯೆಗಿಂತ ಇದು ಜಾಸ್ತಿ. ಐದನೇದು, ಇಂಡಿಯನ್ ರೈಲ್ವೇಸ್ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು 50 ವರ್ಷಗಳ ಕಾಲ ಟ್ರೈನ್ ನಲ್ಲಿ ಟಾಯ್ಲೆಟ್ಗಳೇ ಇರಲಿಲ್ಲ ಅಂತೆ. ಮತ್ತೆ ಟಾಯ್ಲೆಟ್ ಹೇಗೆ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸೂಪರ್ ಆದಂತಹ ಕತೆ ಇದೆ. 1909ರಲ್ಲಿ ಹೊಕ್ಲಿ ಚಂದ್ರಸೇನ್ ಅನ್ನುವಂಥವ್ರು ಇಂಡಿಯನ್ ರೈಲ್ವೇಸ್ಗೆ ಒಂದು ಲೆಟರ್ ಬರೀತಾರೆ. ಅವ್ರೇನ್ ಬರೀತಾರೆ ಅಂದ್ರೆ, ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ಹಲಸಿನನ್ನು ನೋಡಿದೆ, ತುಂಬಾ ಆಸೆಯಿಂದ ಅದನ್ನು ತೆಗೆದು ತಿಂದೆ, ಹೊಟ್ಟೆ ಸ್ವಲ್ಪ ತಿನ್ನಲೆ ಕಡಮಡ ಅನ್ಲಿಕ್ಕೆ ಶುರು ಮಾಡ್ತು, ಅದಕ್ಕೋಸ್ಕರ ಏನ್ ಮಾಡಿದೆ, ಅಹಮದ್ಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಟಾಯ್ಲೆಟ್ಗೆ ಹೋಗೋಣ ಅನ್ಕೊಂಡು ಇಲ್ಲದೆ, ನಾನು ಇಳಿದು ಹೋದ ಸ್ವಲ್ಪ ದಿನಲ್ಲೇ ಬಂದ್ಬಿಟ್ಟು ವಿಸಿಲ್ ಹಾಕಿ ಟ್ರೈನ್ ನ ತೆಗಿಲಿಕ್ಕೆ ಶುರು ಮಾಡಿದ್ರು. ಸೊ ಅವಸರದಲ್ಲಿ ಏನ್ ಮಾಡುದು ಅಂತ ಗೊತ್ತಾಗದೆ ಒಂದ್ ಕೈಯಲ್ಲಿ ಚೊಂಬು, ಇನ್ನೊಂದ್ ಕೈಯಲ್ಲಿ ವೇಸ್ಟ್ ಇಟ್ಕೊಂಡು ಪ್ಲಾಟ್ಫಾರ್ಮ್ ನಲ್ಲಿ ಓಡ್ಕೊಂಡು ಬಂದೆ. ನಾನು ಎಷ್ಟೇ ಬೇಗ ಓಡ್ಕೊಂಡ್ ಬಂದ್ರು ನನ್ನಿಂದ ಟ್ರೈನ್ ಅನ್ನ ಹಿಡ್ಲಿಕ್ಕಾಗ್ಲಿಲ್ಲ. ಅಲ್ಲಿದ್ದವರೆಲ್ಲ ನನ್ನ ನೋಡಿ ನಗಡಿದ್ರು, ಇದು ನಂಗೆ ತುಂಬಾ ಇನ್ಸಲ್ಟಿಂಗ್ ಆಯ್ತು ಅಂತ ಹೇಳಿ ಒಂದು ಲೆಟರ್ ನ ಬರೀತಾರಂತೆ. ಇದಕ್ಕೆ ನಂತರನೇ ಬಂದ್ಬಿಟ್ಟು ಟ್ರೈನ್ ಅಲ್ಲಿ ಟಾಯ್ಲೆಟ್ ಗಳನ್ನ ಮಾಡಿದ್ರಂತೆ. ಆ ಲೆಟರ್ ಬಂದ್ಬಿಟ್ಟು ಈಗಲೂ ಸಮೇತ ಡೆಲ್ಲಿ ರೈಲ್ವೆ ಮಿನಿಸ್ಟ್ರಿಯಲ್ಲಿ ಇದೆ ಅಂತೆ. ಆರನೇ ಫ್ಯಾಕ್ಟು, ಇಂಡಿಯಾದ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂದ್ರೆ ಕೋಲ್ಕತ್ತಾದ ಹಾರ್ವಾರ್ ರೈಲ್ವೆ ಸ್ಟೇಷನ್. ಇಲ್ಲಿ ಒಂದ್ ದಿನಕ್ಕೆ 974 ಟ್ರೈನ್ಸ್ ಬರುತ್ತಂತೆ. ಅಷ್ಟು ಟ್ರೈನ್ ಗಳನ್ನು ಮ್ಯಾನೇಜ್ ಮಾಡಕ್ಕೆ 23 ಪ್ಲಾಟ್ಫಾರ್ಮ್ ಇದೆ ಅಂತೆ. ನೆಕ್ಸ್ಟ್, ಉತ್ತರ ಪ್ರದೇಶನ ಗೋರಖ್ಪುರ್ ಜಂಕ್ಷನ್ ಅನ್ನುವ ರೈಲ್ವೆ ಸ್ಟೇಷನ್ ಇಂಡಿಯಾದ ಅತಿ ಉದ್ದವಾದಂತಹ ರೈಲ್ವೆ ಸ್ಟೇಷನ್. ಇದು ನೀವು ಗೂಗಲ್ ಮಾಡಿದ್ರು ಸಿಗತ್ತೆ. ಬಟ್ ಯಾಕೆ ಅದು ಅತಿ ಉದ್ದವಾದಂತಹ ರೈಲ್ವೆ ಸ್ಟೇಷನ್, ಇದಕ್ಕೆ ಕಾರಣವನ್ನ ನೀವು ಗೂಗಲ್ ಮಾಡಿದ್ರೆ ಸಿಗಲ್ಲ, ನಾನು ಮಾತ್ರ ಹೇಳಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಇದೊಂದು ಜಂಕ್ಷನ್ ಆಗಿದ್ದ ಕಾರಣ ಇಲ್ಲಿ ಬಂದ್ಬಿಟ್ಟು ತುಂಬಾ ಟ್ರೈನ್ಸ್ ಬಂದು ಬಂದು ಹೋಗ್ತಾ ಇರ್ತದಂತೆ, 4 ದಿಕ್ಕಲ್ಲೂ ಬಂದು ಹೋಗ್ತಾ ಇರ್ತದಂತೆ. ಅದಕ್ಕೋಸ್ಕರ ಮ್ಯಾನೇಜ್ ಮಾಡಕ್ಕೆ ಪ್ಲಾಟ್ಫಾರ್ಮ್ನ ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು. ಬಟ್ ರೈಲ್ವೆ ಸ್ಟೇಷನ್ ಹಿಂದ್ಗಡೆ ಮೇನ್ ರೋಡ್ ಇತ್ತಂತೆ, ಮುಂದ್ಗಡೆ ಟ್ರ್ಯಾಕ್ ಇದ್ದ ಕಾರಣ ಅದನ್ನ ದೊಡ್ಡದು ಮಾಡಕ್ಕಾಗದ ಕಾರಣ ಸರಿ ಉದ್ದ ಮಾಡ್ಬಿಡೋಣ ಅಂತ ಹೇಳಿ ಉದ್ದ ಮಾಡ್ಬಿಟ್ರಂತೆ. ಇದಕ್ಕೋಸ್ಕರನೇ ಇದು ಅತಿ ಉದ್ದವಾದಂತಹ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಫ್ಯಾಕ್ಟ್, ಇಂಡಿಯಾದ ಎಲ್ಲಾ ಟ್ರೈನ್ಗಳು ಒಟ್ಟಾಗಿ 13,45 ಕಿಲೋಮೀಟರ್ ಓಡುತ್ತಂತೆ. ಅಂದ್ರೆ ಭೂಮಿಯಿಂದ ಚಂದ್ರನಿಗೆ 3.5 ಸಲ ಹೋಗಿ ಬರೋದಕ್ಕೆ ಸಮ. ನೆಕ್ಸ್ಟ್, ಇಂಡಿಯನ್ ರೈಲ್ವೇಸ್ ನ ಒಟ್ಟು ಸೀಟ್ಗಳ ಲೆಕ್ಕ ಬಂದ್ಬಿಟ್ಟು 50 ಲಕ್ಷ, ಅಂದ್ರೆ ನ್ಯೂಜಿಲೆಂಡ್ ನ ಒಟ್ಟು ಪಾಪ್ಯುಲೇಷನ್ ನ ತಗೊಂಬಂದು ನಮ್ಮ ಟ್ರೈನ್ ನಲ್ಲೇ ಕೂರಿಸಬಹುದು. ನೆಕ್ಸ್ಟ್, ಇಂಡಿಯಾದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಓನರ್ ಅಂದ್ರೆ ಅದು ಇಂಡಿಯನ್ ರೈಲ್ವೇಸ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಅದರ ಹತ್ರ 4.75 ಹೆಕ್ಟರ್ಸ್ ಜಾಗ ಉಂಟಂತೆ. ಇದು ಗೋವಾ ಅನ್ನೋ ಒಂದು ಸ್ಟೇಟ್ ನ ಸೈಜ್ಗಿಂತ ಜಾಸ್ತಿ. ನೆಕ್ಸ್ಟ್ ಫ್ಯಾಕ್ಟ್, ಈಗ ನಾವು ಟ್ರೈನ್ ಅಲ್ಲಿ ನೋಡ್ತೇವೆ ಡಿಮ್ ಆದಂತಹ ಲೈಟು, ಸ್ಲೋ ಆಗಿ ಓಡುವಂತಹ ಫ್ಯಾನ್ ಎಲ್ಲ ಹಾಕ್ತಾರೆ. ಯಾಕೆ ಅಷ್ಟು ಡಿಮ್ ಆದ ಲೈಟು ಸ್ಲೋ ಆಗಿ ಓಡುವಂತಹ ಫ್ಯಾನ್ ಹಾಕ್ತಾರೆ ಅಂದ್ರೆ, ಅಲ್ಲಿಯ ಒಟ್ಟು ವೋಲ್ಟೇಜ್ ಬಂದ್ಬಿಟ್ಟು 110 ಮಾತ್ರ. ಅದನ್ನ ನಾವೆಲ್ಲಾದ್ರೂ ತಕೊಂಬಂದು ನಮ್ಮ ಮನೇಲಿ ಹಾಕಿದ್ರೆ ಅದು ಉರಿ ಅಲ್ಲ ಸುತ್ತಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಟ್ಟು ವೋಲ್ಟೇಜ್ ಬಂದ್ಬಿಟ್ಟು 220. ಸೊ ಹಾಗೆ ಯಾರಾದ್ರೂ ಮಾಡಬಾರ್ದು ಅಂತಾನೆ ಬೇಕು ಅಂತ ಪ್ಲಾನ್ ಮಾಡಿ ಅದನ್ನ ಕಮ್ಮಿ ಆದಂತಹ ವೋಲ್ಟೇಜ್ ನಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಜನರು ಅಷ್ಟು ದೊಡ್ಡ ಕಲ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ನೆಕ್ಸ್ಟ್, ಇಂಡಿಯನ್ ರೈಲ್ವೇಸ್ ಜಮ್ಮು ಕಾಶ್ಮೀರ್ ನಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಮಾಡ್ತಾ ಉಂಟಂತೆ. ಆ ಬ್ರಿಡ್ಜ್ ಬಂದ್ಬಿಟ್ಟು ಅಡಿಯಿಂದ ಉದ್ದ ಮಾತ್ರ 359 ಮೀಟರ್. ಈ ಬ್ರಿಡ್ಜ್ ಬಂದ್ಬಿಟ್ಟು 2021 ಡಿಸೆಂಬರ್ ಲಾಸ್ಟ್ ಅಲ್ಲಿ ಫಿನಿಶ್ ಆಗತ್ತಂತೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಐಫಿಲ್ ಟವರೇ ಬಂದ್ಬಿಟ್ಟು ಈ ಬ್ರಿಡ್ಜ್ ಪಕ್ಕ ಇಟ್ಟರೆ ಅದು ಚಿಕ್ಕದಾಗಿರತ್ತಂತೆ. ನೆಕ್ಸ್ಟ್ ಫ್ಯಾಕ್ಟ್, ಈಗ ನಾವು ಬಸ್ ಅಲ್ಲಿ ಹೋಗ್ತಿದ್ದೇವೆ ಅಂದ್ರೆ ಸಡನ್ ಬ್ರೇಕ್ ಹಾಕಿದಾಗ ಹೋಗಿ ಮುಂದೆಗೆ ಗುದ್ಕೊಂಡು ಕೈ ಮೂಗು ಬಾಯಿ ಎಲ್ಲ ಬಂದ್ಬಿಟ್ಟು ಗಾಯ ಮಾಡ್ಕೊಂತೇವೆ. ಬಟ್ ಅದುವೇ ಬಂದ್ಬಿಟ್ಟು ಟ್ರೈನ್ ಅಲ್ಲಿ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು, ಏನು ನಮ್ಗೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬಂದ್ಬಿಟ್ಟು ಇಷ್ಟು ಅಮೌಂಟ್ ನ ರೆಸೊನೆನ್ಸ್ ಫ್ರೀಕ್ವೆನ್ಸಿ ನ ಸಹಿಸ್ಕೋಬಹುದು ಅಂತ ಹೇಳಿ ಒಂದು ಲೆಕ್ಕ ಇದೆ. 1.2 Hz ನ ರೆಸೊನೆನ್ಸ್ ಫ್ರೀಕ್ವೆನ್ಸಿ ನಮ್ಮ ದೇಹ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಸಹಿಸ್ಕೊಳ್ಳುತ್ತೆ ಅಷ್ಟು ವೈಬ್ರೇಷನ್ ಇದ್ರೆ. ಸೊ ಟ್ರೈನ್ ಗಳ ಕಂಪಾರ್ಟ್ಮೆಂಟ್ ಅಲ್ಲ, ಇದಕ್ಕಿಂತ ಕಮ್ಮಿ ಇರುವ ಹಾಗೆ ಬಂದ್ಬಿಟ್ಟು ಪ್ಲಾನ್ ಮಾಡಿ ಡಿಸೈನ್ ಮಾಡಿದಾರಂತೆ. ಅದಕ್ಕೋಸ್ಕರನೇ ಟ್ರೈನ್ ಅಲ್ಲಿ ನಾವು ಬೀಳಲ್ಲ. ನೆಕ್ಸ್ಟ್ ಫ್ಯಾಕ್ಟ್, ನವಾಪುರ್ ಸ್ಟೇಷನ್ ಅನ್ನೋ ಒಂದು ಸ್ಟೇಷನ್ ಇದೆ, ಅದು ಬಂದ್ಬಿಟ್ಟು ಅರ್ಧ ಮಹಾರಾಷ್ಟ್ರದಲ್ಲಿ ಅರ್ಧ ಗುಜರಾತ್ ನಲ್ಲಿದೆ. ಯಾಕಂತ ಹೇಳಿದ್ರೆ ಇದು ಮಹಾರಾಷ್ಟ್ರ ಗುಜರಾತ್ ನ ಬಾರ್ಡರ್ ನಲ್ಲಿ ಕಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಫ್ಯಾಕ್ಟ್, ಇಂಡಿಯಾದ ಅತಿ ಸುಂದರವಾದಂತಹ ರೈಲ್ವೆ ರೂಟ್ ಯಾವುದು ಅಂತ ಕೇಳಿದ್ರೆ ಮ್ಯಾಂಗ್ಳೂರ್ನಿಂದ ಮುಂಬೈಗೆ ಕೊಂಕನ್ ರೈಲ್ವೇಸ್ ಅನ್ನುವಂತಹ ರೂಟೆ ತುಂಬಾ ಅತಿ ಸುಂದರವಾದಂತಹ ರೂಟ್. ಈ ರೂಟ್ ನಲ್ಲಿ 2,000 ಬ್ರಿಡ್ಜ್ಗಳು, 90 ಟನಲ್ಗಳು ಇದೆ. ನೆಕ್ಸ್ಟ್ ಟೈಮ್ ವೆಕೇಶನ್ ಪ್ಲಾನ್ ಮಾಡೋ ಈ ಜಾಗನ ಮಾತ್ರ ಮರಿಲೇಬೇಡಿ. ಈಗ ನಾನು ಫಸ್ಟ್ ಕೇಳಿದಂತಹ ಕ್ವೆಶನ್ಗೆ ಆನ್ಸರ್, ಅತಿ ಉದ್ದವಾದಂತಹ ಹೆಸರಿರುವಂತಹ ರೈಲ್ವೆ ಸ್ಟೇಷನ್ ಯಾವುದು ಅಂತ ಹೇಳಿ,
ಪುರಚ್ಚಿ ತಲೈವರ್ ಡಾಕ್ಟರ್ ಎಂ ಜಿ ರಾಮಚಂದ್ರನ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಇದುವೇ ಅತಿ ಉದ್ದವಾದಂತಹ ರೈಲ್ವೆ ಸ್ಟೇಷನ್ ಹೆಸರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ತುಂಬಾ ವಿಡಿಯೋಸ್ ನಾನು ಮಾಡಿದೀನಿ ಫ್ಯಾಕ್ಟ್ ಸಂಬಂಧಪಟ್ಟದು, ಸ್ಕ್ರೀನ್ ಅಲ್ಲಿ ಕಾಣ್ತಿದೆಯಲ್ಲ, ಖಂಡಿತವಾಗಿ ಕ್ಲಿಕ್ ಮಾಡಿ ನೋಡಿ.